ಡಾಕ್ಟರ್ ಸುಧಾಕರ್ ರಕ್ಷಾರಾಮಯ್ಯರು ಬೆಂಗಳೂರು ಅವ್ರು ನಮ್ಗೆ ಗೊತ್ತಿಲ್ಲ. ಅವರು ರಕ್ಷಾರಾಮಯ್ಯವರು ಅವ್ರು ಬೆಂಗಳೂರಿನವರು, ಆದರೆ ಅವರು ನಮ್ಮ ಚಿಕ್ಕಬಳ್ಳಾಪುರದ ಕ್ಷೇತ್ರಕ್ಕೆ ಬರೋದಿಲ್ಲ. ಇಲ್ಲಿರೋದೆಲ್ಲ ನಮ್ಮದು ಕೇಂದ್ರದೇ ಗುರಿ, ಮೋದಿನೇ ನಮ್ಮ ಟಾರ್ಗೆಟ್. ಇಡೀ ನಮ್ಮ ಕರ್ನಾಟಕಕ್ಕೆ ಚಿಕ್ಕಬಳ್ಳಾಪುರ ತಾಲೂಕು ಎಲ್ಲಿದೆ ಅನ್ನೋದು ತೋರಿಸ್ಕೊಟ್ಟವರು ಸುಧಾಕರ್ ಅವರೇ. ರಕ್ಷಾರಾಮಯ್ಯ ಅವ್ರ ಬಗ್ಗೆ, ಅವರು ಈಗ ಹೊಸ ಪರಿಚಯ, ಅವ್ರು 10 ತಿಂಗಳು ಹಿಂದೆ ಬಂದಿರೋದಷ್ಟೇ, ಅದಕ್ಕೆ ಮುಂಚೆ ಅವ್ರು ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಇಲ್ಲಿ ಪ್ರದೀಪ್ ಈಶ್ವರ್ ಕೆಲಸಗಳನ್ನ ಮಾಡ್ತಿದಾರ? ಹೇಗೆ ಏನೋ ಪೂಜೆಗೆ ಬಂದು ಒಂದ್ಸರಿ ಹೊರಟೋದ್ರು, ಇಲ್ಲಿ ಯಾವುದೇ ಕಾರ್ಯಕ್ರಮಗಳಲ್ಲೂ ಅವರು ಕಾಣಿಸ್ಕೊಂಡಿಲ್ಲ. ಅವ್ರು ಮಾಡಿದ ಅಭಿವೃದ್ಧಿ ಇನ್ಯಾರು ಮಾಡಿಲ್ಲ, ಇನ್ನು ಮಾಡೋದು ಇಲ್ಲ. ಗ್ಯಾರಂಟಿಗಳು ನಿಲ್ಸಿದ್ರೆ ನೆಕ್ಸ್ಟ್ ಅವ್ರಿಗೆ ಮುಖಭಂಗ ಆಗುತ್ತೆ. ಬಿಜೆಪಿ 100% ಗೆಲ್ಲೇ ಗೆಲ್ತೆ, ಸುಧಾಕರ್ ಗೆಲ್ಲೇ ಗೆಲ್ತೆ. ಈಗ ಗ್ಯಾರಂಟಿ ಕೊಡ್ತಿದ್ದಾರೆ ಕಾಂಗ್ರೆಸ್ನವರು, ಅದೆಲ್ಲ ತಮಗೆ ಸಿಗ್ತಾ ಇದೆಯಾ? ಹೇಗೆ ಇಲ್ಲ, ನಾನು ತಗೊಂತಾ ಇಲ್ಲ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಲೋಕ ಸಂಚಾರಕ್ಕೆ ಸ್ವಾಗತ. ನಾನ್ ವೀಣಾ ಸಿದ್ದಾಪುರ್. ದೇಶದಲ್ಲಿ ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸೊ ಕರ್ನಾಟಕದಲ್ಲೂ ಕೂಡ 28 ಲೋಕಸಭಾ ಕ್ಷೇತ್ರದಲ್ಲಿ ಜಿದ್ದಾಜಿದ್ದಿನ ಪೈಪೋಟಿ ಇದೆ. ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಏನಿದೆ, ಈ ಬಾರಿ ಯಾರಾಗ್ತಾರೆ ಸಂಸದರು ಅನ್ನುವಂತಹ ಕುತೂಹಲಕ್ಕೆ ಕಾರಣವಾಗಿದೆ. ಮೈತ್ರಿ ಅಭ್ಯರ್ಥಿಯಾಗಿ ಅಂದರೆ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಕಣಕ್ಕಿಳಿದಿದ್ದಾರೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಕ್ಷಾರಾಮಯ್ಯ ಅವರು ಕಣಕ್ಕಿಳಿದಿದ್ದಾರೆ. ಹಾಗಾದರೆ ಈ ಭಾಗದ ಜನರು ಯಾರು ಸಂಸದರಾಗಬೇಕು ಅಂತ ಹೇಳ್ತಾರೆ, ಯಾವ ಪಕ್ಷದ ಪರವಾಗಿದ್ದಾರೆ? ಸೊ ಜನರನ್ನೇ ಮಾತಾಡ್ಸಾ ಹೋಗ್ತೀನಿ. ಸದ್ಯ ನಾನು ಏನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ನಂದಿ ಗ್ರಾಮದ ಬಳಿ ಇದ್ದೀನಿ. ಇಲ್ಲೂ ಕೂಡ ಸಾಕಷ್ಟು ಮತದಾರರನ್ನ ಮಾತಾಡಿಸ್ತೀನಿ. ಸೊ ಅವ್ರೇನು ಹೇಳ್ತಾರೆ ಅಂತ ಕೇಳೋಣ. ಸರ್, ತಮ್ಮ ಹೆಸರು? ಸುರೇಶ್ ಅಂತ. ಓಕೆ, ಆಲ್ರೆಡಿ ಈಗ ಏನೋ ಒಂದು ಸ್ವಲ್ಪ ದಿನದಲ್ಲಿ ಎಲೆಕ್ಷನ್ ನಡೀತಾ ಇದೆ. ಸೊ ಯಾರಾಗ್ಬೋದು ಸರ್ ಈಗ ಚಿಕ್ಕಬಳ್ಳಾಪುರ ಸಂಸದರು ಅಂತ ಅನ್ಸುತ್ತೆ? ಸುಧಾಕರ್ ಅವರು ಬಿಜೆಪಿಯಿಂದ ನಿಂತಿದ್ದಾರೆ. ಪ್ರತಿಪೀಶ್ವರು ಇವರು ರಕ್ಷಾರಾಮಯ್ಯ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇಲ್ಲಿರೋದೆಲ್ಲ ನಮ್ಮದು ಕೇಂದ್ರದೇ ಗುರಿ, ಮೋದಿನೇ ನಮ್ಮ ಟಾರ್ಗೆಟ್. ಇಲ್ಲಿ ಯಾರಾದರೂ ನಿಂತ್ಕೊಳ್ಳಿ, ಮೋದಿ ನಮ್ಮ ಟಾರ್ಗೆಟ್. ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾಗ್ತಾರೆ? ಹಾಗಾದ್ರೆ ಇನ್ನು ನಾವು ಮೋದಿಗೆ ಹಾಕಿದ್ಮೇಲೆ ಅವ್ರು ಆಗಲೇ ಆಗ್ತಾರೆ. ಬಟ್ ಇದೇ ಸುಧಾಕರ್ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ರು. ಅಲ್ಲಿ ಆಗ ಏನಾಯ್ತು ಅಂದ್ರೆ, ಫ್ರೀಗಳೆಲ್ಲ ನೋಡ್ಕೊಂಡು ಎಲ್ಲ ಕಾಂಗ್ರೆಸ್ಗೆ ಓಟ್ ಹಾಕಿದ್ರು. ಆಗ ಅಂದರೆ ಅವರು ಕೆಲಸಗಾರ ಸುಧಾಕರ್, ಇಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಮೊದಲು ಶಾಸಕರಾದಾಗ ಅವರು ಇಡೀ ನಮ್ಮ ಕರ್ನಾಟಕಕ್ಕೆ ಚಿಕ್ಕಬಳ್ಳಾಪುರ ತಾಲೂಕು ಎಲ್ಲಿದೆ ಅನ್ನೋದು ತೋರಿಸ್ಕೊಟ್ಟವರು ಸುಧಾಕರ್ ಅವರೇ. ಅವರು ಕೆಲಸಗಾರರು ಬಿಡಿ, ಅವ್ರು ಬಂದಾಗಿಂದ ರೋಡುಗಳು, ಕೆರೆಗಳಿಗೆ ನೀರು ಸುಮಾರು ಮಾಡಿದ್ದಾರೆ. ಈಗ ನಾಮಪತ್ರ ಸಲ್ಲಿಸುವಂತಹ ದಿನ ಕಣ್ಣೀರು ಕೂಡ ಹಾಕಿದ್ರು ಸುಧಾಕರ್ ಅವರು. ಅವ್ರಿಗೆ ಅವ್ರು ಮಾಡಿದ ಕೆಲಸಗಳು ಜನ ಗುರುತಿಲ್ಲಲ್ಲ ಅನ್ನೋ ನೋವಿಗೆ ಹಾಕಿರ್ಬೋದು ಅಷ್ಟೇ. ಇನ್ನೊಂದ್ ಕಡೆ ಬಿಜೆಪಿ ಮತ್ತೆ JDS ಮೈತ್ರಿ ಮಾಡ್ಕೊಂಡಿದೆ, ಹೀಗಾಗಿ ಹೆಚ್ಚಿನ ಮತಗಳ ಅಂತರದಿಂದ ಸುಧಾಕರ್ ಅವರು ಗೆಲ್ಬಹುದಾ? ಗೆಲ್ತಾರೆ. JDS ಅಲ್ಲಿ ಬಚ್ಚೇಗೌಡರು ಒಂದು ಭಾಗ ಮಾತ್ರ ಹೋಗಿದೆ ಅಷ್ಟೇ, ಇನ್ 75% JDS ಅವರು ಅಲ್ಲೇ ಇದ್ದಾರೆ. ಈಗ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ರಕ್ಷಾರಾಮಯ್ಯ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವರು ಈಗ ಹೊಸ ಪರಿಚಯ, ನಮಗಿನ್ನೂ ಅನುಭವ ಇಲ್ಲ. ಅವರು ಹೊಸ ಎಂಟ್ರಿ. ಸುಧಾಕರ್ ಅವ್ರ ಬಗ್ಗೆ ನಮ್ಗೆ ಗೊತ್ತಿದೆ, ಯಾಕಂತಂದ್ರೆ ಅವ್ರು 2 ಸಾರಿ ಶಾಸಕರಾಗಿದ್ದರು. ಈ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕನ್ನು ಇಡೀ ಕರ್ನಾಟಕಕ್ಕೆ ಚಿಕ್ಕಬಳ್ಳಾಪುರ ತಾಲೂಕು ಇದೆ, ಇಲ್ಲೇ ಇಲ್ಲಿದೆ ಅಂತ ತೋರಿಸ್ಕೊಟ್ಟವರೇ ಸುಧಾಕರ್ ಅವರು. ಅದಕ್ಕೆ ಮೊದಲು ಸುಮಾರು ಜನ ಶಾಸಕರುಗಳು ನೋಡಿದ್ದೀವಿ ನಾವು. ಸುಧಾಕರ್ ಅವರೇ ಚಿಕ್ಕಬಳ್ಳಾಪುರ ತಾಲೂಕನ್ನ ಕರ್ನಾಟಕಕ್ಕೆ ತೋರಿಸ್ಕೊಟ್ಟವರು, ಚಿಕ್ಕಬಳ್ಳಾಪುರ ತಾಲೂಕನ್ನು ಇಲ್ಲಿದೆ ಅಂತ ತೋರಿಸ್ಕೊಟ್ಟವರೇ ಸುಧಾಕರ್. ಈಗ ರಕ್ಷಾರಾಮಯ್ಯ ಏನು ಪ್ರಚಾರವನ್ನ ಮಾಡ್ತಾ ಇದ್ದಾರೆ, ಸೊ ಆ ಸಂದರ್ಭದಲ್ಲಿ ವೀರಪ್ಪ ಮೊಯ್ಲಿ ಅವರು ಕೂಡ ಕಾಣಿಸ್ಕೊಳ್ತಾ ಇಲ್ಲ, ಶಿವಶಂಕರ್ ರೆಡ್ಡಿ ಅವರು ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಸೊ ಇದರಿಂದ ಕಾಂಗ್ರೆಸ್ ಅಭ್ಯರ್ಥಿಗೆ ಹಿನ್ನಡೆ ಆಗತ್ತಾ? ಇಲ್ಲ, ಕಾಂಗ್ರೆಸ್ಗೇ ಅದು ಕೆಲವು ಓಟುಗಳಿದ್ದಾವೆ, ಅವು ಕಾಂಗ್ರೆಸ್ಗೆ ಬೀಳಿಬಿಡುತ್ತೆ. ಕಾಂಗ್ರೆಸ್ಗೇ ಅದು ಕೆಲವು ಓಟುಗಳಿದ್ದಾವೆ, ಕಾಂಗ್ರೆಸ್ಗೂ ಬೀಳುತ್ತೆ. ಬಿಜೆಪಿಗೆ ಮೋದಿ ಅಲೆಯಿಂದ ಒಂದು ಸ್ವಲ್ಪ ಓಟುಗಳು ಬೀಳುತ್ತೆ, ನೋಡೋಣ ಯಾರ ಹಣೆ ಬಾರ ಏನಿದೆಯೋ ನೋಡೋಣ. ಇಲ್ಲಿನ ಶಾಸಕರು ಪ್ರದೀಪ್ ಈಶ್ವರ್ ಕೆಲಸಗಳನ್ನ ಮಾಡ್ತಿದ್ದಾರ ಹೇಗೆ ಸರ್? ಅವರು ಇಲ್ಲಿ ನಮ್ಮ ನಂದಿಗೆ ಇಕ್ಕೊಂಡು ಸರಿ ಕೂಡ ಅಟೆಂಡ್ ಆಗಿಲ್ಲ. ಇಲ್ಲಿ ನಂದೀಶ್ವರ ದೇವಸ್ಥಾನ ಇದೆ, ಏನೋ ಪೂಜೆಗೆ ಬಂದು ಒಂದ್ಸರಿ ಹೊರಟೋದ್ರು, ಇಲ್ಲಿ ಯಾವುದೇ ಕಾರ್ಯಕ್ರಮಗಳಲ್ಲೂ ಅವರು ಕಾಣಿಸ್ಕೊಂಡಿಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಇದು ನಗರಸಭೆ ಅಲ್ಲಿ ಡೋರ್ ಡೋರ್ ಟು ಹೋಗ್ತಾ ಇದ್ದಾರೆ, ಅಲ್ಲೆಲ್ಲ ಓಡಾಡ್ತಾ ಇದ್ದಾರೆ. ಅದನ್ನೆಲ್ಲ ವಾಟ್ಸಪ್ಗಳಲ್ಲಿ ಅದರಲ್ಲಿ ನೋಡ್ತಾ ಇದ್ದೀನಿ ಅವತ್ತು. ಇಲ್ಲಿ ನಮ್ಮ ನಂದಿಯಲ್ಲಿ ಯಾವತ್ತೂ ಓಡಾಡಿಲ್ಲ. ಕಳೆದ 2-3 ದಿನದ ಹಿಂದೆ ಶಾಸಕರಾಗಿರುವಂತಹ ಪ್ರದೀಪ್ ಈಶ್ವರ್ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾರೆ, ಬಿಜೆಪಿಗೆ ನೀವೇನಾದರೂ ಮತ ಹಾಕಿದ್ರೆ ಗ್ಯಾರಂಟಿಗಳು ನಿಲ್ಲುತ್ತೆ ಅಂತ. ಅದು ಇಲ್ಲಿ ಮೋದಿನ ನೋಡ್ಕೊಂಡು ಓಟ್ ಹಾಕಿ ಹಾಕ್ತಾರೆ. ಗ್ಯಾರಂಟಿಗಳು ನಿಲ್ಸಿದ್ರೆ ನೆಕ್ಸ್ಟ್ ಅವ್ರಿಗೆ ಮುಖಭಂಗ ಆಗುತ್ತೆ. ಎಲ್ಲಿ ಅವರು ಸರ್ ತಾವು? ಇದೇ ಊರೇ, ನಂದಿ ಗ್ರಾಮದವರನ್ನ. ಹೇಗಿದೆ ರಾಜಕೀಯ ಲೆಕ್ಕಾಚಾರ? ಡಾಕ್ಟರ್ ಕೆ ಸುಧಾಕರ್ ಅವರು ಸಂಸದರಾಗ್ತಾರ ಅಥವಾ ರಕ್ಷಾರಾಮಯ್ಯ ಅವರು ಆಗ್ತಾರ ಸರ್? ಯಾಕೆ ಸರ್ ಡಾಕ್ಟರ್ ಕೆ ಸುಧಾಕರ್ ಅವರು ಆಗ್ತಾರೆ? ಅವರು ಕೆಲಸ ಎಲ್ಲ ಮಾಡಿದ್ದಾರೆ, ಅದಕ್ಕೆ ಸುಧಾಕರ್. ಓಕೆ,
ಬಟ್ ವಿಧಾನಸಭಾ ಚುನಾವಣೆಯಲ್ಲಿ ಸುಧಾಕರ್ ಅವರು ಸೋತಿದ್ರು. ಏನು ಅಂದ್ರೆ ಜನಗಳದವರಷ್ಟು ಪ್ರಾಬ್ಲಮ್ ಇತ್ತು, ಅದಕ್ಕೆ ಸೋತಿದ್ರು. ಈ ಬಾರಿ ಗೆಲ್ತಾರ? ಹಾಗಾದ್ರೆ ಗೆಲ್ತಾರೆ ಮೇಡಮ್. ಓಕೆ, ಕೆಲಸಗಳನ್ನ ಮಾಡಿಸಿದಾರ? ಮಾಡಿದ್ದಾರೆ ಮೇಡಮ್. ಓಕೆ ಸರ್, ತಮ್ಮ ಹೆಸರು? ಪ್ರಸನ್ನ ಅಂತ. ಓಕೆ ಸರ್, ಯಾರು ಸಂಸದರಾಗ್ತಾರೆ ಸರ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ? ಡಾಕ್ಟರ್ ಸುಧಾಕರ್. ಯಾಕೆ ಸರ್ ಡಾಕ್ಟರ್ ಕೆ ಸುಧಾಕರ್ ಅವ್ರು ಆಗ್ತಾರೆ? ಅಭಿವೃದ್ಧಿ ಆಗಿ ಮಾಡಿದ್ದಾರೆ, ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ, 10 ವರ್ಷದಿಂದ ಚೆನ್ನಾಗಿ ಮಾಡಿದ್ದಾರೆ, ಏನು ಇಂಥದ್ದು ಇಲ್ಲ ಅಂದಿರಾಗ ಮಾಡಿದ್ದಾರೆ, ಅದರಿಂದ ಅವರೇ ಆಗ್ತಾರೆ. ಓಕೆ, ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ರಕ್ಷಾರಾಮಯ್ಯ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಕ್ಷಾರಾಮಯ್ಯ ಬೆಂಗಳೂರವ್ರು, ನಮ್ಗೆ ಗೊತ್ತಿಲ್ಲ ಅವರು, ಇವರಿಲ್ಲಿ ನೋಡೋ, ಇಲ್ಲಿ ನಾವು ನೋಡಿದ್ದೀರಿ, ಅದರಿಂದ ಇವರೇ ಗೆಲ್ತಾರೆ, ಇವರೇ ಗೆಲ್ಲಬೇಕು. ರಕ್ಷಾರಾಮಯ್ಯ ಅವರು ಬೆಂಗಳೂರವರು ಅಂತ ಹೇಳಿದ್ರೆ, ಬಟ್ 2 ದಿನಗಳ ಹಿಂದೆ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾನು ದೇವನಹಳ್ಳಿಲೇ ಬೆಳೆದಿದ್ದು, ಜೊತೆಗೆ ವೀರಪ್ಪ ಮೊಯ್ಲಿ ಅವರು ಚುನಾವಣೆಗೆ ನಿಂತಹ ಸಂದರ್ಭದಲ್ಲಿ ನಾನು ಕೂಡ ಕ್ಷೇತ್ರದಲ್ಲಿ ಓಡಾಟ ಮಾಡಿದ್ದೀನಿ, ಸೊ ಹಾಗಾಗಿ ಕ್ಷೇತ್ರದ ಜನರು ಪರಿಚಯ ಇದ್ದಾರೆ ಅಂತ. ಓಡಾಡಿರ್ಬೋದು, ಒಂದು ಎಲೆಕ್ಷನ್ ಅಲ್ಲಿ ಬಂದು ಓಡಾಡಿರ್ಬೋದು, ಅದು ಬಿಟ್ಟರೆ ಅವ್ರು 10 ತಿಂಗಳ ಹಿಂದೆ ಬಂದಿರೋದಷ್ಟೇ, ಅದಕ್ಕೆ ಮುಂಚೆ ಅವ್ರು ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ ಇಲ್ಲಿ. ಅಂದ್ರೆ ಕ್ಷೇತ್ರದ ಜನರಿಗೆ ಹೆಚ್ಚು ಪರಿಚಯ ಇರೋದು ಡಾಕ್ಟರ್ ಕೆ ಸುಧಾಕರ್ ಅವರು ಅಂತಾನ? ಹೌದು, ಡಾಕ್ಟರ್ ಸುಧಾಕರ್ ಅಂತ ಹೇಳಿ ಇರೋದು ಹೆಸರು. ಅವ್ರು ಮಾಡಿದ ಅಭಿವೃದ್ಧಿ ಇನ್ಯಾರು ಮಾಡಿಲ್ಲ, ಇನ್ ಮಾಡೋದು ಇಲ್ಲ. ನಾಮಪತ್ರ ಸಲ್ಲಿಸುವಂತಹ ಸಂದರ್ಭದಲ್ಲಿ ಸಾಗರೋಪಾದಿಯಲ್ಲಿ ಜನ ಬಂದಿದ್ರು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ, ರೋಡ್ ಶೋ ಸಂದರ್ಭದಲ್ಲಿ ಸ್ವಲ್ಪ ಭಾವುಕರಾದ್ರು, ಕಣ್ಣೀರು ಕೂಡ ಹಾಕಿದ್ರು. ಮೊನ್ನೆ ಜನಗಳು ಸ್ವಲ್ಪ ಅದರಲ್ಲಿ ಸೋತರಲ್ಲ, ಅದರಿಂದ ಸ್ವಲ್ಪ ಭಾವನೆ ಆಯ್ತು, ಅವ್ರಿಗೆ ನೋವಾಯಿತು, ನಾನು ಇಷ್ಟೆಲ್ಲ ಮಾಡಿ ನನಗೆ ಇದು ಮಾಡಿದ್ರಲ್ಲ ಅನ್ನೋದು ಸ್ವಲ್ಪ ನೋವಾಗಿದೆ. ಆದರೆ ಅವರು ಈಕಿತ ಗೆಲ್ಲೇ ಗೆಲ್ತಾರೆ, 100% ಗೆಲ್ಲೇ ಗೆಲ್ತಾರೆ. ಓಕೆ, ಎಷ್ಟು ಮತಗಳ ಅಂತರದಿಂದ ಗೆಲ್ಬೋದು ಅನ್ಸುತ್ತೆ? ಎಲ್ಲ ಮತದಿಂದ ಗೆಲ್ತಾರೆ. ಸರ್, ಈಗ ಕಾಂಗ್ರೆಸ್ನಲ್ಲಿ ಏನಾದರೂ ಬಂಡಾಯ ಇದೆಯಾ? ಯಾಕಂದರೆ ವೀರಪ್ಪ ಮೊಯ್ಲಿ ಅವರಾಗಿರ್ಬೋದು, ಶಿವಶಂಕರ್ ರೆಡ್ಡಿ ಅವರು, ರಕ್ಷಾರಾಮಯ್ಯ ಅವರ ಜೊತೆ ಕಾಣಿಸ್ಕೊಳ್ತಾ ಇಲ್ಲ, ಇದೆಲ್ಲವೂ ಕೂಡ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದಾ? ಕರೆಕ್ಟ್ ಮೇಡಮ್, ಆಗುತ್ತೆ, ಅದು ಆಗುತ್ತೆ. ಅವ್ರು ಶಿವಶಂಕರ್ ರೆಡ್ಡಿಗೆ ಸೀಟ್ ಕೊಡಿಲ್ಲ ಅಂತ ಹೇಳ್ಬಿಟ್ಟು, ಟಿಕೆಟ್ ಕೊಡಿಲ್ಲ ಅಂತ ಹೇಳ್ಬಿಟ್ಟು ಇದಾಗಿದ್ದಾರೆ. ಅವ್ರು ಮಾಡ್ತಾರೆ ಅಂತ ನಮಗೂ ನಂಬಿಕೆ ಇದೆ, ಅವ್ರು ಸಪೋರ್ಟ್ ಮಾಡ್ತಾರೆ, BJP 100% ಗೆಲ್ಲೇ ಗೆಲ್ತಾರೆ, ಸುಧಾಕರ್ ಗೆಲ್ಲೇ ಗೆಲ್ತಾರೆ. ಅಂದರೆ ಕಾಂಗ್ರೆಸ್ನಲ್ಲಿ ಇರುವಂತಹ ಅಸಮಾಧಾನ ಡಾಕ್ಟರ್ ಕೆ ಸುಧಾಕರ್ ಅವರು ಸುಲಭವಾಗಿ ಗೆಲ್ಲೋದಕ್ಕೆ ಸಾಧ್ಯವಾಗುತ್ತಾ? ಕರೆಕ್ಟ್ ಮೇಡಮ್, ಅವ್ರು ಆಗುತ್ತೆ ಸುಲಭವಾಗಿ. ಸರ್, ತಮ್ಮ ಹೆಸರು? ಸರ್, ಮುಂಡರಾಜ್ ಅಂತ. ಓಕೆ, ನಂದಿಗ್ರಾಮದವರ, ಎಲ್ಲಿ ಅವರು ಸರ್? ನಂದಿಗ್ರಾಮ. ಓಕೆ, ಹೇಗಿದೆ ಸರ್ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಯಾರಾಗ್ಬೋದು MP ನಿಮ್ದು? ಸುಧಾಕರ್. ಓಕೆ, ಡಾಕ್ಟರ್ ಕೆ ಸುಧಾಕರ್ ಅವರು ಯಾಕೆ ಆಗ್ತಾರೆ? ಮೇಡಮ್, ಅವರು ಅಭಿವೃದ್ಧಿ ಎಲ್ಲ ಚೆನ್ನಾಗಿ ಮಾಡವ್ರೆ, ಚೆನ್ನಾಗಿ ಮಾಡಿಬಿಟ್ಟು ಇದ್ಮೇ ನಮಗೆ ಮಹಿಳಾ ಸಂಘದವ್ರಿಗೆ ಮತ್ತು ಶಿಕ್ಷಕ ಸಂಘದವ್ರಿಗೆ ಎಲ್ಲ ಇದು ಮಾಡಿ ಸಹಾಯ ಮಾಡವ್ರೆ. ಅವನು ನಮಗೆ ಬರಬೇಕಂತ ನಾವು ಈ ವಿನಂತಿ ಕೊಡ್ತಾ ಇದ್ದೀವಿ, ಅದಕ್ಕೆ ನಾವು ಒಟ್ಟು ಇದು ಮಾಡಿ ಗೆಲ್ಸಿರಿ ನಮ್ಮ. ಬಟ್ ವಿಧಾನಸಭಾ ಚುನಾವಣೆಯಲ್ಲಿ ಪ್ರದೀಪ್ ಈಶ್ವರ್ ಅವರ ವಿರುದ್ಧ ಡಾಕ್ಟರ್ ಕೆ ಸುಧಾಕರ್ ಅವರು ಸೋಲ್ತಾರೆ? ಇಲ್ಲ ಮೇಡಮ್, ಅವರು ನಮಗೆ ಗೆಲ್ಲಬೇಕಂತ ನಾವು ಪ್ರಯತ್ನ ಮಾಡ್ತೀರಿ, ಏನೋ ಇದರಲ್ಲಿ ನಾವು ಇದು ಮಾಡಿಕೊಂಡು ನಾವು ಎಲ್ಲ ಮಾಡಿ ಓಟ್ ಎಲ್ಲ ಹಾಕ್ಬಿಟ್ಟು ಗೆಲ್ಸಿರಿ. ಕೆಲಸಗಳನ್ನ ಮಾಡಿದಾರ ಸರ್ ನಂದಿಗ್ರಾಮದಲ್ಲಿ? ಮಾಡಿದ್ದಾರೆ ಮೇಡಮ್, ಎಲ್ಲ ಯುಗ ರೋಡು, ಎಲ್ಲ ಕಾಂಕ್ರೀಟ್ ರೋಡು, ಎಲ್ಲ ನಿಮಗೆ ನಮಗೆ ಸಿಂಗಡ್ಕದನಹಳ್ಳಿ ನಮ್ಮದು ಎಲ್ಲ ಮಾಡಿಬಿಟ್ಟು ಏನೋ ಈ ಸಹಾಯ ಮಾಡವ್ರೆ, ನಾವು ಬೆಂಬಲ ಕೊಟ್ಬಿಟ್ಟು ಅವ್ರಿಗೆ ಗೆಲ್ಸ್ಬೇಕಂತ ನಾವು ವಿನಂತಿ ಇದು ಮಾಡಿಕೊಂಡು ನಾವು ಮಾಡ್ತೀವಿ ಮೇಡಮ್. ಓಕೆ, ಈಗೇನಾದರೂ ಭೇಟಿ ಕೊಟ್ಟಿದ್ರಾ, ಮತದಾರರನ್ನ ಮಾತಾಡ್ಸಿದಾರ ಹೇಗೆ? ಮಾಡಿದ್ರು. ಓಕೆ, ಅಂದರೆ ಟಿಕೆಟ್ ಅನೌನ್ಸ್ ಆದಮೇಲೆ ಭೇಟಿ ಮಾಡಿದ್ರು? ಹೋಗಿದ್ರು ಮೇಡಮ್, ನಾವು BJP ಅವರೇ, ಸುಧಾಕರ್ ಬೆಂಬಲ ಅವರು, ಅವರೇ ನಮಗೆ ಬೇಕು ಬೆಂಬಲ. ಇದರಲ್ಲಿ ನಾವು ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಇನ್ನಷ್ಟು ಪ್ಲಸ್ ಪಾಯಿಂಟ್ ಆಗತ್ತಾ? ಯಾಕಂದ್ರೆ ನಾಮಿನೇಷನ್ ಸಂದರ್ಭದಲ್ಲಿ ಮಾಜಿ CM HD ಕುಮಾರಸ್ವಾಮಿ ಅವರು ಕೂಡ ಉಪಸ್ಥಿತರಿದ್ರು. ಮೇಡಮ್, ಅವರು ಕುಮಾರಸ್ವಾಮಿ ಅವರು ಅವರು ಚೆನ್ನಾಗಿ ಇದು ಮಾಡ್ತಾವ್ರೆ, ನಮಗೆ ಸಪೋರ್ಟ್ ಮಾಡ್ತಾವ್ರೆ, ಅದು ಇದರಲ್ಲಿ ನಮಗೆ ಸಹಾಯ ಮಾಡಬೇಕು ಅಂತ ನಾವು ಈ ವಿನಂತಿ ಕೊಡ್ತಾ ಇದ್ದೀರಿ, ಅದಕ್ಕೆ ನಾವು ಸುಧಾಕರ್ ಅವರಿಗೆ ಗೆಲ್ಸ್ಬೇಕಂತ ನಾವು ವಿನಂತಿ ಮಾಡ್ತಾ ಇದ್ದಾರೆ. ಈಗ ನಾಮಪತ್ರ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ರೋಡ್ ಶೋ ಮಾಡುವಾಗ ಭಾವುಕರಾದ್ರು, ಕಣ್ಣೀರು ಕೂಡ ಹಾಕಿದ್ರು, ಎಲ್ಲ ಒಂದ್ ಕಡೆ ಅನುಕಂಪದ ಅಲೆ ಕ್ರಿಯೇಟ್ ಆಗಿದ್ಯಾ ಸುಧಾಕರ್ ಅವರ ಪರವಾಗಿ? ಅದೇ ಮೇಡಮ್, ಜನದಲ್ಲಿ ಇದು ಮಾಡಿಕೊಂಡು ನಾವೇ MLA ಇದರಲ್ಲಿ ನಾವು ಎಲೆಕ್ಷನ್ಗೆ ನಾವು ಎಲ್ಲ ಓಡಾಡಿದ್ದೀರಿ, ಇದರಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಇದರಲ್ಲಿ ಸ್ವಲ್ಪ ಗೆಲ್ಸ್ಬೇಕಂತ ನಾವು ಓಡಾಡ್ತಾ ಇದ್ದೀರಿ, ಏನೋ ಇದು ಮಾಡಿಕೊಂಡು ನಮ್ಮ ಸುಧಾಕರ್ ಅವ್ರಿಗೆ ಇದು ಮಾಡಬೇಕು, ಮತ ಕೊಡಬೇಕಂತ ನಾವು ಇದು ಮಾಡ್ತಾ ಇದ್ದೀರಿ ಮೇಡಮ್. ಓಕೆ, MLA ಪ್ರದೀಪ್ ಈಶ್ವರ್ ಕೆಲಸಗಳನ್ನ ಮಾಡ್ತಿದ್ದಾರಾ ಹೇಗೆ? ಅವ್ರು ನಮ್ಗೆ ಗೊತ್ತಿಲ್ಲ ಮೇಡಮ್, ಅವರು ನಮಗೆ ನಮ್ಮ ಸುಧಾಕರ್ ಅವ್ರು ಬೇಕು, ನಮ್ಗೆ ಇದು ಮಾಡಬೇಕು. ಅಲ್ಲ, ಈಗ ನಿಮ್ಮ ಶಾಸಕರು ಪ್ರದೀಪ್ ಈಶ್ವರ್, ಸೊ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆಗ್ತಾ ಇದೆಯಾ ಹೇಗೆ? ನಮಗೆ ಇದರಲ್ಲಿ ಏನು ಮಾಡಿಸಿಲ್ಲ ಮೇಡಮ್, ನಮಗೆ ಇದರಲ್ಲಿ ಏನು ಮಾಡಿಸಿಲ್ಲ, ನಾವು ಸುಧಾಕರ್ ಅವರು, ನಾವು BJP ಅವರು, ನಾವು ಇದು ಮಾಡಿಸ್ಕೊಂಡು ನಾವು ಇದು ಮಾಡ್ತೀವಿ. ಓಕೆ, ಥ್ಯಾಂಕ್ಸ್ ಸರ್. ತಮ್ಮ ಹೆಸರು? ಗೋಪಾಲಪ್ಪ. ಓಕೆ, ನಂದಿಗ್ರಾಮದವರ, ಹಳ್ಳಿಯವರ, ಎಲ್ಲಿ ಸರ್? ಹಳ್ಳಿಯವರು, ನಂದಿಗ್ರಾಮದ. ಓಕೆ, ಯಾವ ಹಳ್ಳಿ ಸರ್? ಅಂಗಟ್ಟ. ಓಕೆ, ಎಷ್ಟು ಮನೆಗಳಿದೆ, ಎಷ್ಟು ಮತದಾರರಿದ್ದಾರೆ ಅಲ್ಲಿ? 600 ಮತದಾರ ಇದ್ದಾರೆ, 100 ಮನೆ ಇದ್ದಾವೆ. ಓಕೆ, ಈಗ ಯಾರು MP ಆಗ್ಬೋದು ಅನ್ಸುತ್ತೆ, ಡಾಕ್ಟರ್ ಕೆ ಸುಧಾಕರ್ ಅವರ, ರಕ್ಷಾರಾಮಯ್ಯ ಅವರ? ರಕ್ಷಾರಾಮಯ್ಯ ಅವರು. ಓಕೆ, ಯಾಕೆ ರಕ್ಷಾರಾಮಯ್ಯ ಅವರು ಅಂತ ಅನ್ಸುತ್ತೆ? ಹೊಸ ಬಂದಿದ್ರೆ ಈ ಸರಿ ಆಗಲಿ ಅವ್ರನ್ನು ಸರಿ ನೋಡೋಣ. ಓಕೆ, ಈಗ ನಿಮ್ಮ ಹಳ್ಳಿಗಳಲ್ಲೆಲ್ಲ ಯಾರು ಪರವಾಗಿದ್ದಾರೆ, ರಕ್ಷಾರಾಮಯ್ಯ ಅವ್ರ ಪರವಾಗಿ?
ಕಾಂಗ್ರೆಸ್ ಪರವಾಗಿದ್ದಾರಾ? ಕಾಂಗ್ರೆಸ್ ಪರವಾಗಿ. ಬಟ್ ಈಗ ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದ್ದ, ಇದರಿಂದ ರಕ್ಷಾರಾಮಯ್ಯ ಅವರಿಗೆ ಹಿನ್ನಡೆ ಆಗಲ್ವಾ? ಆದರೂ ಆಗ್ಬೋದು ಏನೋ, ಅದು ಗೊತ್ತಿಲ್ಲ. ನಮ್ಮ ಉದ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ನಾವು ನೋಡೋದು. ಓಕೆ, ಯಾಕೆ ಸರ್ ಕಾಂಗ್ರೆಸ್ ಬರಬೇಕು, ಬಿಜೆಪಿ ಯಾಕೆ ಬೇಡ? ಎಲ್ಲದೂ ಮೊನ್ನೆ ಒಂದ್ಸರಿ ನೋಡಿದಿರಲ್ಲ, ಏನು ಅನುಕೂಲ ಮಾಡಿಲ್ಲ. ಮನೆ ಎಂ ಪಿ ಆಗಿದ್ದಾರೆ ಅವರು, ಏನು ಸೌಲಭ್ಯ ಏನು ಮಾಡೇ ಇರಲ್ಲ, ಗೆದ್ಬಿಟ್ಟು ಹೋಗಿದ್ದೈತೆ, ಏನು ಬರಲಿಲ್ಲ ಈ ಕಡೆ. ಓಕೆ, ಬಟ್ ಈಗ ಕಾಂಗ್ರೆಸ್ನಲ್ಲಿ ಒಂದಷ್ಟು ಅಸಮಾಧಾನ ಇದೆ. ರಕ್ಷಾರಾಮಯ್ಯ ಪರವಾಗಿ ವೀರಪ್ಪ ಮೊಯ್ಲಿ ಅವರು ಕಾಣಿಸ್ಕೊಳ್ತಾ ಇಲ್ಲ, ಶಿವಶಂಕರ್ ರೆಡ್ಡಿ ಅವರು ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಅದ್ರ ಬಗ್ಗೆ ನಮಗೇನು ಅಷ್ಟು ಗೊತ್ತಿಲ್ಲ, ಬಂದರು ಬರ್ಬೋದು ಬಿದ್ದರು ಬರ್ಬೋದು, ನಮ್ಮ ಮತ ಕಾಂಗ್ರೆಸ್ ಪರವಾಗಿ. ಓಕೆ, ರಕ್ಷಾರಾಮಯ್ಯ ಅವರು ತಮ್ಮ ಹಳ್ಳಿಗೆ ಭೇಟಿ ಮಾಡಿದ್ರ ಹೇಗೆ? ಮಾಡಿರಲ್ಲ. ಓಕೆ, ಡಾಕ್ಟರ್ ಕೆ ಎಸ್ ಸುಧಾಕರ್ ಅವರು ಮಾಡಿರಲ್ಲ. ಓಕೆ, ಏನು ಹೇಳ್ತಾರೆ ಹಳ್ಳಿ ಜನ ಎಲ್ಲ, ಯಾರಿಗೆ ವೋಟ್ ಹಾಕಬೇಕು ಅಂತ ಹೇಳ್ತಾರೆ? ಕೆಲವರು ಅದರಲ್ಲಿ ಕೆಲವರು ಇದರಲ್ಲಿ ಇರ್ತಾರೆ, ನಾವು ನಮ್ಮ ಮತ ಕಾಂಗ್ರೆಸ್. ಓಕೆ, ಈಗ ಸ್ಟೇಟ್ ಅಲ್ಲಿ ಕೂಡ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಸಿದ್ದರಾಮಯ್ಯ ಸಿಎಂ ಹೇಗೆ ಆಡಳಿತವನ್ನು ನಡೆಸ್ತಿದ್ದಾರೆ? ಪರವಾಗಿಲ್ಲ, ನಡೆಸ್ತಾ ಇದ್ದಾರೆ, ಉತ್ತಮವಾದ ಆಡಳಿತ ನಡೆಸ್ತಾ ಇದ್ದಾರೆ. ಓಕೆ, ನಿಮ್ಮ ಪ್ರಕಾರ ಹಾಗಾದ್ರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ರಕ್ಷಾರಾಮಯ್ಯ ಅವರು ಸಂಸದರಾಗ್ತಾರೆ? ಹೌದು, 100%. ಓಕೆ ಸರ್, ಥ್ಯಾಂಕ್ ಯು. ಅಮ್ಮ ನಿಮ್ಮ ಹೆಸರು? ರತ್ನಮ್ಮ ಅಂತ. ಚಿಕ್ಕಬಳ್ಳಾಪುರದವ್ರೇನಾ? ಚಿಕ್ಕಬಳ್ಳಾಪುರದವ್ರೆ. ಓಕೆ, ಈಗ ಎಲೆಕ್ಷನ್ ಚುನಾವಣೆ ಬರ್ತಾ ಇದೆ, ಯಾರಾಗಬೇಕು? ಡಾಕ್ಟರ್ ಕೆ ಎಸ್ ಸುಧಾಕರ್ ಅವ್ರಾಗ್ಬೇಕಾ, ರಕ್ಷಾರಾಮಯ್ಯ ಅವ್ರಾಗ್ಬೇಕಾ? ರಕ್ಷಾರಾಮಯ್ಯ ಸುಧಾಕರ್ ಇದ್ರೆ ಸಾಕು ಸ್ವಾಮಿ ನಮ್ಗೆ. ಸುಧಾಕರ್ ಏನ್ ಕೆಲ್ಸನೂ ಮಾಡ್ತಾ ಇಲ್ಲ. ಇವಾಗ ಮುನ್ಸಿಪಾಲ್ಟಿಗೆ ನಂಗೆ ಏನನ್ನ ಈ ಚರಂಡಿ ಎತ್ತದೋ ಒಳ ಚರಂಡಿ ಎತ್ತದೋ ಏನನ್ನ ಕಂಪ್ಲೇಂಟ್ ಕೊಟ್ಟರೆ ಇರೋದು ಪ್ರದೀಪ್ ಈಶ್ವರ್, ಅವ್ರು ಕೆಲಸ ಮಾಡ್ತಿದಾರ? ಅವ್ರು ಮಾಡ್ತಾರೆ ಸರ್, ಹೇಳಿದ್ರೆ ಸಾಕು, ಫೋನ್ ಮಾಡಿ ಹೇಳಿದ್ರೆ ಸಾಕು, ಬರ್ತಾರೆ. ಓಕೆ, ಈಗ ಗ್ಯಾರಂಟಿ ಕೊಡ್ತಿದ್ದಾರೆ ಕಾಂಗ್ರೆಸ್ನವರು, ಅದೆಲ್ಲ ತಮಗ್ ಸಿಗ್ತಾ ಇದೆಯಾ ಹೇಗೆ? ಇಲ್ಲ, ನಾನು ತಗೊಂತಾ ಇಲ್ಲ. ಏನು ಕೂಪನ್ ಆಗ್ಲಿ, 2000 ಆಗ್ಲಿ, ಏನು ನನ್ನ ಸ್ಟೋರ್ ಹೋಗೋದೇ ಆಗ್ಲಿ, ಏನು ನಾನು ಮುಟ್ತಾ ಇಲ್ಲ. ಯಾಕೇನು, ಅವ್ರು ಚೆನ್ನಾಗಿರ್ಬೇಕು, ದೇಶ ಚೆನ್ನಾಗಿದ್ರೆ ಇಂದಿರಾ ಗಾಂಧಿ ಕಾಲದಿಂದ ನಾವು ಚೆನ್ನಾಗಿರ್ಬೇಕು. ಕಾಂಗ್ರೆಸ್ ಬರ್ಬೇಕಾ ಬಿಜೆಪಿ ಬರ್ಬೇಕಾಗಾದ್ರೆ? ನಮ್ ಕಾಂಗ್ರೆಸ್ ಸಾಕು ಇರೋದ್ರಾಗ, ಅವ್ರು ಏನ್ ಏನನ್ನ ಹೇಳಿದ್ರೆ ತಕ್ಷಣ ಬಂದು ಮಾಡ್ಕೊಡ್ತಾರೆ. ಈ ಬಿಜೆಪಿ ಅವ್ರು ಏನನ್ನ ತಲೆ ಕಟ್ಸ್ಕೊಂತ ಇದನ್ನ ಇರಲ್ಲ. ಮೋದಿ ಅವ್ರು ಪ್ರಧಾನಿ ಆಗ್ಬೇಕಾ ಬೇಡವಾ ಮತ್ತೊಂದ್ಸಲ? ಬೇಕು ಸರ್. ತಮ್ಮ ಹೆಸರು? ನನ್ನ ಹೆಸರು ವೇಣುಗೋಪಾಲ್ ಅಂತ. ಯಾರಾಗ್ಬೇಕು ಸರ್ ಎಂಪಿ? ಎಂಪಿ ಬಂದು ಸುಧಾಕರ್ ಆಗ್ಬೇಕು. ಯಾಕೆ ಸರ್ ಸುಧಾಕರ್ ಅವ್ರು ಆಗ್ಬೇಕು? ಎತ್ತಿನಹೊಳೆ HN ವ್ಯಾಲಿ ಮಾಡಿದ್ರು, ಬರಡು ಭೂಮಿ ಆಗಿತ್ತು ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಬರಡು ಭೂಮಿ ಆಗಿತ್ತು, ಅದನ್ನು HN ವ್ಯಾಲಿ ತಂದು ನೀರು ಕೆರೆಗಳಿಗೆಲ್ಲ ನೀರು ತುಂಬಿಸಿದ್ರು. ನರೇಂದ್ರ ಮೋದಿಯವರು ಮುದ್ರಾ ಯೋಜನೆ ಮಾಡಿದ್ರು, ಬಡವ್ರಿಗೆ ಅವರು ಫ್ರೀಯಾಗಿ ಲೋನ್ ತಗೊಂಡು ಬಡ್ಡಿ ಕಡಿಮೆ ಬಡ್ಡಿಯಲ್ಲಿ ಡೆವಲಪ್ಮೆಂಟ್ ಆಗಿದ್ದಾರೆ ವರ್ತಕರೆಲ್ಲ. ಆಮೇಲೆ ತಿರುಗಿ ಆಯುಷ್ಮಾನ್ ಭಾರತ್ ಅಂತ ಮಾಡಿದ್ರು. ಈ ದೇಶದಲ್ಲಿ ಬಡವರು ಹಾಸ್ಪಿಟಲ್ಗೆ ಆಗ ಬೇಕಂದ್ರೆ ಖರ್ಚು ಮಾಡಬೇಕಂದ್ರೆ ದುಡ್ಡು ಇರ್ತಾ ಇರಲಿಲ್ಲ. ಆಯುಷ್ಮಾನ್ ಕಾರ್ಡ್ ಭಾರತದ ಮಾಡಿಸ್ಕೊಂಡು ಇವತ್ತು 5 ಲಕ್ಷ ರೂಪಾಯಿ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಫ್ರೀಯಾಗಿ ಅವ್ರಿಗೆ ಉಚಿತವಾಗಿ ಚಿಕಿತ್ಸೆ ಕೊಡ್ತಾ ಇದೆ ನರೇಂದ್ರ ಮೋದಿ. ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಆದರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲೇ ಆಗಲಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ MP ಆಗಿ ನಮ್ಮ ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಸುಧಾಕರ್ ಆದರೆ ಡೆವಲಪ್ಮೆಂಟ್ ಇದೆ. ಯಾಕೆಂದರೆ ಪ್ರತಿಯೊಂದು ರೋಡೂ ಚೆನ್ನಾಗಿ ಮಾಡಿದ್ದಾರೆ. ಮೊದಲು 5 ವರ್ಷ ಇದ್ರಲ್ಲ, ಅವರು 10 ವರ್ಷ ಇದ್ದರು. ಆದರೆ BJPಗೆ ಬಂದಮೇಲೆ ಅನುದಾನಗಳನ್ನು ಬಸವರಾಜ ಬೊಮ್ಮಾಯಿ ಮತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ವಿಪರೀತ ಹೆಚ್ಚುವರಿಯಾಗಿ ಅನುದಾನಗಳು ತಂದು ಪ್ರತಿಯೊಂದು ರೋಡ್ ಮಾಡಿದ್ರು, ನೈರ್ಮಲ್ಯ ಮಾಡಿದ್ರು, ನಲ್ಲಿಗಳು ಮಾಡಿದ್ರು, ಪ್ರತಿ ಅಮೃತ ಗಂಗೆ ಅಂತೇಳಿ ಮಾಡಿದ್ರು, ಪ್ರತಿಯೊಂದನ್ನು ಬಡವರಿಗೆ ಅನುಕೂಲ ಮಾಡಿದ್ದಾರೆ. ಜನರ ಮನಸ್ಸಲ್ಲಿ ಯಾವ ಲೆಕ್ಕಾಚಾರ ಇದೆ ಸರ್, ಯಾರಾಗಬೇಕು ಅಂತ ಇದೆ ಜನರಿಗೆ? ಈಗ ದೇಶ ಬೇಕಾಗಿರೋದು ಮೋದಿ, ದೇಶ ರಕ್ಷಣೆ ಆಗಬೇಕಂತಂದರೆ. ಈಗ ಮೊನ್ನೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಯಿತು ಮೊನ್ನೆ ರಾಮೇಶ್ವರಂ ಕೆಪೆಯಲ್ಲಿ, ಆಮೇಲೆ ಮೊನ್ನೆ ಬ್ಲಾಸ್ಟ್ ಮಾಡಿದ್ರು ಬೇರೆ ಕಡೆಯಲ್ಲೆಲ್ಲ. ಅವೆಲ್ಲ ನಿಲ್ಲಬೇಕು ನಮಗೆ, ಯಾಕಂದ್ರೆ ನರೇಂದ್ರ ಮೋದಿ ಇದ್ರೆ, BJP ಸರ್ಕಾರ ಇದ್ರೆ ಅವೆಲ್ಲ ನಡೆಯಲ್ಲ. ಕಾಂಗ್ರೆಸ್ ಇದ್ರೆ ಕಾನೂನು ಸುವ್ಯವಸ್ಥೆ ಸರಿಯಾಗಿರಲ್ಲ ಅಂತ ಎಲ್ಲ ಕಲ್ಲು ಹೊಡಿತಾರೆ. ಮೊನ್ನೆ ಯಾವ್ದು ಇವತ್ತೊಂದು ವಿಡಿಯೋದಲ್ಲಿ ನೋಡಿದೆ YouTube, ಅದು ಒಬ್ಬ ಅಮ್ಮ ಬಸ್ಸಲ್ಲಿ ಅವ್ರ ಮನೆ ಮುಂದೆ ನಿಲ್ಲಿಸ್ಬೇಕಾಗಿತ್ತಂತೆ ಬಸ್ಸು. ಆದರೆ ಬಸ್ ಸ್ಟ್ಯಾಂಡ್ಗೆ ಎತ್ಕೊಂಡೋಗಿ ಬಸ್ಸಲ್ಲಿ ಬಸ್ ಸ್ಟ್ಯಾಂಡ್ಗೆ ಅಲ್ಲಿ ಸರ್ ಪಕ್ಕದಲ್ಲಿ ಸ್ಟಾಪಲ್ಲಿ ನಿಲ್ಲಿಸಿದಾಗ ಅವರೆಲ್ಲ ಕಲ್ಲು ಹೊಡೆದಿದ್ದಾರೆ. ಈ ಥರ ಎಲ್ಲ ಮಾಡಬಾರ್ದು. ದೇಶದ ಒಂದು ಆಸ್ತಿಗೆ ಕಲ್ಲೊಡೆದ್ರೆ ಎಲ್ರಿಗೂ ನಷ್ಟನೇ. ಆ ಥರ ಆಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ, ರಕ್ಷಾರಾಮಯ್ಯ ಅವರು, ಅವ್ರ ಬೆಂಗಳೂರಿನವರು, MS ರಾಮಯ್ಯ ಗೋಕುಲ ಅವ್ರ ಏರಿಯಾ ಮತ್ತಿಕೆರೆ ಅವರು. ಈಗ ಅವ್ರದ್ದು ಜಮೀನಿಲ್ಲಿ ದೇವನಹಳ್ಳಿಯಲ್ಲಿ ಇರ್ಬೋದು, ಆದರೆ ನೇಟಿವ್ ಬಂದು ಅವ್ರು ಹುಟ್ಟಿರೋದೆಲ್ಲ ಅಲ್ಲೇ. ಆದರೆ ಅವರು ನಮ್ಮ ಚಿಕ್ಕಬಳ್ಳಾಪುರದ ಕ್ಷೇತ್ರಕ್ಕೆ ಬರೋದಿಲ್ಲ. ಪೈಪೋಟಿ ಇರುತ್ತಾ ಹೆಂಗೆ ಇರೋದು? ಇದೆ, ಈ ಪೈಪೋಟಿ ಇದೆ. ಅವರು ಬಲಾಢ್ಯರೆ, ಶ್ರೀಮಂತರಾಗಿದ್ದಾರೆ, ಅವರು ಚೆನ್ನಾಗಿದ್ದಾರೆ, ಆರ್ಥಿಕವಾಗಿ ಸದೃಢವಾಗಿದ್ದಾರೆ. ಆದರೆ
ಈಗ ಜನಗಳ ಇದರಲ್ಲಿ ಮನಸ್ಸಲ್ಲಿ ಬಿ ಜೆ ಪಿನೇ ಬರಬೇಕು, ನರೇಂದ್ರ ಮೋದಿ ಮತ್ತೆ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು, ಈ ದೇಶ ಸಮೃದ್ಧಿ ಆಗಬೇಕು, ಆಮೇಲೆ ನಮ್ಮ ಇಲ್ಲಿ ಜನ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗ್ತದೆ, ಎಲ್ಲ ರೀತಿಯಲ್ಲೂ ಅನುದಾನಗಳಿದೆ, ಪ್ರಾಬ್ಲಮ್ ಇಲ್ಲ, ಆರಾಮಾಗಿದೆ, ದೇಶ ಸಮೃದ್ಧಿ ಆದ ಜನಗಳು ನೆಮ್ಮದಿಯಾಗಿದ್ದಾರೆ, ತೊಂದರೆ ಇಲ್ಲ, ಏನಿಲ್ಲ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ತಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.